ನಮಸ್ಕಾರ ನಾನು ದೀಪಾ ವೆಲ್ಕಮ್ ಟು ಯೋಯು ಟಿವಿ ಕನ್ನಡ ರಾಜ್ಯದಲ್ಲಿ ಸೋಂಕಿನ ಕಡಿಮೆಯಾಗಬೇಕಾದರೆ ಲಾಕ್ಡೌನ್ ಅನಿವಾರ್ಯ ಲಾಕ್ಡೌನ್ ಮಾಡಬೇಕು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಜನತಾ ಲಾಕ್ಡೌನ್ ವಿಫಲವಾಗಿದೆ ನಾವು ನಿರೀಕ್ಷೆ ಮಾಡಿದಷ್ಟು ಪ್ರಯೋಜವಾಗಿಲ್ಲ ಜನತಾ ಲಾಕ್ಡೌನ್ ಹೇಗಿದೆ ಅಂತ ನೀವೇ ನೋಡಿದ್ದೀರಾ ಜನರೇ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಜನರು ಸರ್ಕಾರಕ್ಕೆ ಸಹಕಾರ ನೀಡಬೇಕು ಇಲ್ಲದೆ ಹೋದರೆ ಯಾವುದೇ ಪ್ರಯೋಜನ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗಿದ ಅಂದರೆ ನಮ್ಮಲ್ಲೂ ಆಗೋದಿಲ್ಲವಾ ಜನರು ಸಹಕಾರ ನೀಡಬೇಕು ಹೀಗಾಗಿ ಕರ್ನಾಟಕದಲ್ಲಿ ಪೂರ್ಣ ಲಾಕ್ಡೌನ್ ಬಗ್ಗೆ ಚಿಂತನೆ ಮಾಡುತ್ತಿದ್ದೇವೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳುವ ಮೂಲಕ ಸಂಪೂರ್ಣ ಲಾಕ್ಡೌನ್ನ ಸುಳಿವು ನೀಡಿದ್ದಾರೆ ಲಾಕ್ಡೌನ್ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೋಂಕು ಪ್ರಮಾಣ ಸಾವು ನೋವು ಕಡಿಮೆ ಲಾಕ್ಡೌನ್ ಮಾಡಬೇಕು ಲಾಕ್ಡೌನ್ ಮಾಡದಿದ್ದರೆ ಸಾವು ನೋವು ಜಾಸ್ತಿ ಆಗುತ್ತದೆ ಚೈನ್ ಲಿಂಕ್ ಮುರಿಯಬೇಕು ಅಂದ್ರೆ ಲಾಕ್ಡೌನ್ ಮಾಡಬೇಕು ಎಂದಿದ್ದಾರೆ ಲಾಕ್ಡೌನ್ ಮಾಡುವಂತೆ ಸ್ಥಳೀಯವಾಗಿಯೂ ಒತ್ತಡ ಬಂದಿದೆ ತಜ್ಞರು ಸಹ ಸಲಹೆ ನೀಡಿದ್ದಾರೆ ಲಾಕ್ಡೌನ್ ವಿಚಾರವಾಗಿ ಸಿಎಂ ಯಡಿಯೂರಪ್ಪ ಜೊತೆಯಲ್ಲೂ ಮಾತುಕತೆ ನಡೆಸಲಾಗುತ್ತದೆ ಅಂತಿಮವಾಗಿ ಸಿಎಂ ನಿರ್ಧಾರ ಮಾಡುತ್ತಾರೆ ಜನರ ಸಾವು ನೋವನ್ನು ತಡೆಗಟ್ಟಬೇಕು ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವ ಸುಧಾಕರ್ ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ